ಹೇ ಗಾಯ್ಸ್ ಹೈ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ಒಂದು ವಿಡಿಯೋಗೆ ಈ ಒಂದು ವಿಡಿಯೋದಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ರಿಲೀಸ್ ಆಗ್ತಿರುವಂತ ಮೂವಿಗಳ ಬಗ್ಗೆ ತಿಳ್ಕೊಳ್ಳೋಣ ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತಕ್ಕೆ ಟೋಟಲ್ ಆಗಿ ಐದು ಮೂವಿಗಳು ರಿಲೀಸ್ ಆಗ್ತಾ ಇದೆ ಯಾವ ಯಾವ ಮೂವಿಗಳು ರಿಲೀಸ್ ಆಗ್ತಿದೆ ಅಂತ ನೋಡೋದಾದ್ರೆ ಮೊದ್ಲು ಬರುವಂತದ್ದು ದೇವಿ ಅಂತ ರಮೇಶ್ ಅರವಿಂದ್ ಹಾಗೂ ರಾಧಿಕಾ ಕುಮಾರ್ ಸ್ವಾಮಿ ಅವರು ಮೇನ್ ಕ್ಯಾರೆಕ್ಟರ್ ಗಳಲ್ಲಿ ಕಾಣಿಸ್ಕೊಂತಾರೆ ಈ ಮೂವಿನ ಶ್ರೀಜಯನ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಥ್ರಿಲ್ಲರ್ ಜನ್ ಅವರಿಗೆ ಈ ಮೂವಿ ಸೇರ್ಕೊಳ್ಳುತ್ತೆ ಈ ಮೂವಿ ಏಪ್ರಿಲ್ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಂತರ ಎರಡನೇ ಮೂವಿ ರಿಲೀಸ್ ಆಗ್ತಾ ಇರೋದು ಕೈಮಾರ ಅಂತ ಈ ಮೂವಿನ ಗೌತಮ್ ವಿಪಿ ಅನ್ನೋರು ಡೈರೆಕ್ಟ್ ಮಾಡಿದ್ದಾರೆ ಹಾರರ್ ಥ್ರಿಲ್ಲರ್ಸ್ ಅನ್ನೋರ್ಗೆ ಈ ಮೂವಿ ಸೇರ್ಕೊಳ್ಳುತ್ತೆ ಈ ಒಂದು ಮೂವಿಯ ಲೀಡ್ ಕ್ಯಾರೆಕ್ಟರ್ ಗಳಲ್ಲಿ ಪ್ರಿಯಾಂಕಾ ಉಪೇಂದ್ರ ಪ್ರಿಯಾ ಮಣಿ ಛಾಯಾ ಸಿಂಗ್ ಅಂಡ್ ವಿ ಮಾತಿ ಅನ್ನೋರು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ ಏಪ್ರಿಲ್ ಹದಿನೆಂಟಕ್ಕೆ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇನ್ನ ರಿಲೀಸ್ ಆಗ್ತಿರೋಂತ ಮೂರನೇ ಮೂವಿ ಕಾಲವೇ ಮೋಸಗಾರ ಅಂತ ಥ್ರಿಲ್ಲರ್ ಜೋನ್ ಅವ್ರಿಗೆ ಈ ಮೂವಿ ಸೇರ್ಕೊಳ್ಳುತ್ತೆ ಈ ಮೂವಿನ ಸಂಜಯ್ ವದತ್ ಅವರು ಡೈರೆಕ್ಟ್ ಮಾಡಿದ್ದು ಲೀಡ್ ರೋಲ್ ಗಳಲ್ಲಿ ಸಾಗರ್ ಹಾಗೂ ಯಶಸ್ವಿನಿ ರವೀಂದ್ರ ಅವರು ಕಾಣಿಸ್ಕೊಂತಾರೆ ಈ ಒಂದು ಮೂವಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗ್ತಿರೋ ನಾಲ್ಕನೇ ಮೂವಿ ಹೆಸರು ಬಂದು ಜಾತರ ಅಂತ ಡ್ರಾಮಾ ಮತ್ತು ರೊಮ್ಯಾನ್ಸ್ ಗೆ ಈ ಮೂವಿ ಸೇರ್ಕೊಳ್ಳುತ್ತೆ ಈ ಒಂದು ಮೂವಿನ ಉದಯ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಲೀಡ್ ರೋಲ್ ಅಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಕಾಣಿಸ್ಕೊಂತಾರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗ್ತಿರೋ ಐದನೇ ಸಿನಿಮಾ ಪಾಪಸ್ ಕಳ್ಳಿ ಅಂತ ಡ್ರಾಮಾ ಗೆ ಈ ಮೂವಿ ಸೇರ್ಕೊಳ್ಳುತ್ತೆ ಗಡ್ಡ ವಿಜಯ್ ಅವರು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಸತೀಶ್ ನೀನಾಸಂ ಹಾಗೂ ಕಲ್ಪನಾ ಪಂಡಿತ್ ಅವರು ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂತಾರೆ ಈ ಐದು ಮೂವಿಗಳು ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗುವಂತ ಸಿನಿಮಾಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಿಗೋಣ ಮುಂದಿನ ಬಿಡೋದಲ್ಲಿ ಬಾಬಾ